ಶ್ರೀಲಂಕಾ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸುತ್ತಾ ಇದೆ ಹಿಂಸಾಚಾರ ಜಾಸ್ತಿ ಆಗ್ತಾ ಇದೆ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ನಿವಾಸಕ್ಕೆ ಆಕ್ರೋಶಿತರು ಬೆಂಕಿಯನ್ನ ಹಚ್ಚಿದ್ದಾರೆ ರನಿಲ್ ವಿಕ್ರಮಸಿಂಘೆ ಖಾಸಗಿ ನಿವಾಸಕ್ಕೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಷಲ್ಸ್ ಅಲ್ಲಿ ನೀವು ಗಮನಿಸುತ್ತಾ ಇದ್ದೀರಿ ಅವರ ಮನೆಗೆ ಬೆಂಕಿಯನ್ನ ಹಚ್ಚಿರೋದನ್ನ ಪ್ರಧಾನಿ ನಿವಾಸಕ್ಕೆ ಜನರು ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇರೋದನ್ನ ನೋಡ್ತಾ ಇದ್ದೇವೆ ಭದ್ರತಾ ಸಿಬ್ಬಂದಿಯು ಹರಸಾಹಸ ಪಡ್ತಾ ಇದ್ದಾರೆ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಆದರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಏನೋ ಅವರು ಏನು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನತೆ ಶ್ರೀಲಂಕಾದಲ್ಲಿ ತೀವ್ರ ಆರ್ಥಿಕ ಬಿಕ್ಕಟ್ಟಿನ ನಡುವೆ ಸರ್ಕಾರವನ್ನ ದುರುಪಯೋಗವನ್ನ ಪಡಿಸಿಕೊಂಡಂತ ಹಿನ್ನೆಲೆಯಲ್ಲಿ ತಕ್ಷಣವೇ ಅಧ್ಯಕ್ಷ ಸ್ಥಾನಕ್ಕೆ ಗೋಟಬಯ ರಾಜಪಕ್ಷೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಅಲ್ಲಿನ ಜನತೆ ಪಟ್ಟು ಹಿಡಿದಿದ್ದಾರೆ ಆದರೂ ಕೂಡ ಅವರು ರಾಜೀನಾಮೆಯನ್ನ ನೀಡ್ತಾ ಇಲ್ಲ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಜನತೆ ಆದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಕೊಲಂಬೋದ ಹೈ ಸೆಕ್ಯೂರಿಟಿ ಫೋರ್ಟ್ ಪ್ರದೇಶದಲ್ಲಿ ಇರುವಂತಹ ಬ್ಯಾರಿಕೇಡ್ ಗಳನ್ನು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಮುರಿದಿದ್ದಾರೆ ಇನ್ನು ಪ್ರಧಾನಿ ಮದಿ ಏನು ಮನೆ ಏನಿದೆ ಅದಕ್ಕೆ ಬೆಂಕಿಯನ್ನು ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನಿವಾಸಕ್ಕೆ ಬೆಂಕಿಯನ್ನು ಹಚ್ಚಿದ್ದಾರೆ ಅದು ಅಧಿಕೃತ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕಿ ಈ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು